ಅಂಬೇಡ್ಕರ್ ಜಯಂತಿಗೂ ಮುನ್ನ ನಮಗೆ ಬೇಡ ಜಂಗಮ ಸಮಾಜಕ್ಕೆ ಜಾತಿ ಪ್ರಮಾಣ ಪತ್ರ ನೀಡುವ ಬಗ್ಗೆ ಸ್ಪಷ್ಟ ನಿಲುವು ಸರ್ಕಾರ ತೆಗೆದುಕೊಳ್ಳದಿದ್ದರೆ ಬೆಂಗಳೂರು ವಿಧಾನಸೌಧ ಚಲೋ ನಡೆಸಲಾಗುವುದು ಎಂದು ಅಖಿಲ ಕರ್ನಾಟಕ ಡಾಕ್ಟರ್ ಅಂಬೇಡ್ಕರ್ ಬೇಡ ಜಂಗಮ ಪರಿಶಿಷ್ಟ ಜಾತಿ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಬಸಯಲಿಂಗಯ್ಯ ಚಿಕ್ಕಮಠ ತಿಳಿಸಿದರು. ಶನಿವಾರ ನಗರದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಸ್ವಾತಂತ್ರ್ಯದ ಪೂರ್ವದಿಂದಲೂ ಜಂಗಮರಿಗೆ ಸ್ಥಾನಮಾನ ಇದೆ. ಸ್ವಾತಂತ್ರ್ಯ ಸಿಕ್ಕ ಬಳಿಕವೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಚನೆ ಮಾಡಿದ ಸಂವಿಧಾನದ ಅಡಿಯಲ್ಲಿ ಬೇಡ ಜಂಗಮ ಪ್ರಮಾಣ ಪತ್ರಕ್ಕಾಗಿ ರಾಜಕಾರಣಿಗಳು ವಿರೋಧಿಸುತ್ತಿದ್ದಾರೆ ಎಂದು ತಿಳಿಸಿದರು. ಬೇಡ ಜಂಗಮ ಜಾತಿ ಪತ್ರ ನೀಡುವುದಾಗಿ ಹೋರಾಟ ನಡೆಸಿದರೂ ಸಹ ಶಾಸಕ ಪಿ ರಾಜು ಆಕ್ಷೇಪ ವ್ಯಕ್ತಪಡಿಸಿದ್ದು ಖಂಡನೀಯ ಎಂದು ಹೇಳಿದರು. ಬೇಡ ಜಂಗಮ ಪರಿಶಿಷ್ಟ ಜಾತಿ ರಕ್ಷಣಾ ವೇದಿಕೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಬೇಡ ಜಂಗಮರ ಬಗ್ಗೆ ಸತ್ಯ ಪ್ರತಿಪಾದನಾ ಸಲ್ಲಿಸುವ ಸಲುವಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಬೇಡ ಜಂಗಮರು ಅಂದ್ರೆ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರ್ತಕ್ಕಂಥ 101 ಪಟ್ಟಿಯಲ್ಲಿ ಕ್ರಮಸಂಖ್ಯೆ 19ರಲ್ಲಿ ಬರ್ತಕ್ಕಂಥ ನಾವೇ ಬೇಡ ಜಂಗಮ. ಈ ಬೇಡ ಜಂಗಮ ಸಂಬಂಧಪಟ್ಟಂತೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರಕ್ಕಾಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೂಡ ಹೋರಾಟ ನಡೆದಿದ್ದು ಅಲ್ಲಿಂದ ಇಲ್ಲಿವರೆಗೆ ನಿರಂತರವಾಗಿ ಸತತ ಹೋರಾಟಗಳು ನಡೆದರೂ ಕೂಡ ಇತ್ತೀಚೆಗೆ ಮೊನ್ನೆ ಸದನದಲ್ಲಿ ಪಿ ರಾಜೂರವರು ಈ ಬೇಡ ಜಂಗಮರ ಬಗ್ಗೆ ಆಕ್ಷೇಪಣೆ ವ್ಯಕ್ತಪಡಿಸಿರತಕ್ಕಂಥದ್ದು ವಿಷಾದನೀಯ. ಈ ಬೇಡ ಜಂಗಮರ ಬಗ್ಗೆ ನಿರಂತರವಾಗಿ ಹೋರಾಟ ನಡೀತಾ ಇರತಕ್ಕಂಥದ್ದು ರಾಜ್ಯಾದ್ಯಂತ ಹಲವಾರು ಸಂಘಟನೆಗಳು ಜಂಗಮ ಬೇಡ ಜಂಗಮ ಸಂಸ್ಥೆ ಸಂಘಟನೆಗಳು ಈ ಎಲ್ಲ ಸಂಘಟನೆಗಳ ಒಕ್ಕೂಟದಿಂದ ಮಾನ್ಯ ಬಿ ಡಿ ಹಿರೇಮಠ ನೇತೃತ್ವದಲ್ಲಿ ನಿರಂತರವಾಗಿ ಕಳೆದ 2 ವರ್ಷಗಳಿಂದ ಹೋರಾಟ ನಡೀತಾ ಬಂದಿದೆ. ಈ ಬೇಡ ಜಂಗಮರ ವಿಷಯವಾಗಿ ಹಲವಾರು ಬಾರಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ ಅನೇಕ ಆದೇಶಗಳು ಇದ್ದರೂ ಕೂಡ ಬೇಡ ಜಂಗಮರು ಯಾರು ಅಂತ ಹೇಳಲಿಕ್ಕೆ ಕರ್ನಾಟಕ ಗೆಜೆಟಿಯರ್ ವರದಿಯಾಗಿರ್ತಕ್ಕಂಥ ಸೂರ್ಯನಾಥ್ ಕಾಮತ್ ವರದಿಯಲ್ಲಿ ವಿವರವಾಗಿ ಹೇಳಿದ್ರು ಕೂಡ ಕ್ರಿಯೇಟಿವ್ ತಹಶೀಲ್ದಾರು ರಾಜ್ಯಾದ್ಯಂತ ಈ ಪ್ರಮಾಣ ಪತ್ರ ನೀಡುವುದಕ್ಕೆ ವಿನಾಕಾರಣ ಕಾರಣಗಳನ್ನು ನೀಡ್ತಾ ಅದನ್ನು ತಿರಸ್ಕರ್ತಾ ಬಂದಿರತಕ್ಕಂಥ ವಿಷಯದ ಕುರಿತಾಗಿ ಸರ್ಕಾರಕ್ಕೆ ಹಲವಾರು ಬಾರಿ ಮನವಿಗಳನ್ನು ಸಲ್ಲಿಸಿದಾಗ್ಯೂ ಕೂಡ ಇನ್ನೂವರೆಗೆ ಆ ಒಂದು ಆಕ್ಷೇಪಣೆ ಎತ್ತಕ್ಕಂಥ ಕಾರ್ಯ ನಿರಂತರ ನಡೀತಾ ಇದೆ. ಅದಕ್ಕೋಸ್ಕರ ಈ ಒಂದು ಪತ್ರಿಕಾಗೋಷ್ಠಿ ನಡೆಸಿ ತಮಗೆಲ್ಲರಿಗೂ ಇದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದೆ. ಈ ವೇಳೆ ವಿಭಾಗೀಯ ಸಂಚಾಲಕ ವಿರೂಪಾಕ್ಷಯ್ಯ, ನೀಲಗಿರಿ ಮಠ್ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು. ವಿಶ್ವನಾಥ್ ದೇಸಾಯಿ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.